ಯಾರಿಗೆ ಬಂತು ಹೊಚ್ಚ ದಿನ್ ಯಾರಿಗೆ ಬಂತು ಹೊಚ್ಚ ದಿನ್ ಎಲ್ಲಿಗೆ ಬಂತು ಹೊಚ್ಚ ದಿನ್ ಎಲ್ಲಿಗೆ ಬಂತು ಹೊಚ್ಚ ದಿನ್ ಅಂಬಾನಿ ಅದಾನಿ ಹೊಚ್ಚ ದಿನ್ ಅಂಬಾನಿ ಅದಾನಿ ಹೊಚ್ಚ ದಿನ್ ಬನಿಯ ಮಾರ್ವಾಡಿ ಹೊಚ್ಚ ದಿನ್ ಅಂಬಾನಿ ಅದಾನಿಗೆ ವಿನಾಯತ ನೀಡಿ ನಾಡಿನ ಜನತೆಗೆ ದ್ರೋಹ ಮಾಡಿದ ಮೋದಿ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನು ಮಾಡಿದ ಹಲೋ ಮಿಸ್ಟರ್ ಮೋದಿ ಜಿ ರಾಜ್ಯಾದ್ಯಂತ ಏನು ಜಿಎಸ್ಟಿ ಅನ್ನು ಬಡವರ ಮೇಲೆ ಏರ್ತಾ ಇದೆ ಮಸೂರಿಗಾಗಲಿ ಹಾಲಿಗಾಗಲಿ ಹಾಸ್ಪಿಟಲ್ಗಾಗಲಿ ಮತ್ತು ಹೋಟೆಲ್ಸ್ ಗಳ ಲಾಡ್ಜ್ ಅನ್ನು ಏನು ಬುಕ್ ಮಾಡಿರ್ತಾರೆ ಅಂತ ಆದ ಮೇಲೆ ಇವತ್ತು ಕೇಂದ್ರ ಸರ್ಕಾರ ಇದೇನೆ ಜಿಎಸ್ಟಿ ಅನ್ನು ಹೇರ್ತಾ ಇದೆ ಬಡವರಿಗೆ ತಿನ್ನಕ್ಕೆ ಊಟ ಇಲ್ಲ ಅಂತದರಲ್ಲಿ ಏನೋ ದಿನಗೂಲಿ ಮಾಡ್ಕೊಂತ ಏನೋ ದಿವಸಕ್ಕೆ 200 ರೂಪಾಯಿ 300 ರೂಪಾಯಿ ಅಂತದರಲ್ಲಿ ದುಡಿಯುವಂತ ಬಡವರಿಗೆ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡಿದೆ ಜಿಎಸ್ಟಿ ಅನ್ನು ಏರಿ ಬಡವರಿಗೆ ಜೇಬನ್ನು ಖಾಲಿ ಮಾಡ್ತಾ ಇದೆ ಆದರೆ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಜಿಎಸ್ಟಿ ಅನ್ನು ನೀವು ಆಹಾರ ವಸ್ತುಗಳ ಮೇಲೆ ನೀವು ಏರಿದಿರಿ 5% ಜಿಎಸ್ಟಿ ಅನ್ನು ಏರಿದಿರಿ ಇದು ಕೂಡಲೇ ಹಿಂಪಡೆಯಬೇಕು ಇಲ್ಲಂತಂದ್ರೆ ಮುಂಬರುವ ದಿನಗಳಲ್ಲಿ ಬೃಹತ್ ಜನಾಂದೋಲನವನ್ನು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ರಾಜ್ಯದಂತ ಹಂಪಿಕೊಂಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಟ್ಯಾಕ್ಸ್ ವಿರುದ್ಧ ಬೆಲೆ ಏರಿಕೆ ವಿರುದ್ಧ ರಾಜ್ಯದಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಅದೇ ರೀತಿಯಲ್ಲಿ ಸಹ ಗಂಗಾತಿಯಲ್ಲಿ ಹಮ್ಮಿಕೊಂಡಿದ್ದು ಏನು ಕೇಂದ್ರ ಸರ್ಕಾರ 2014ರಲ್ಲಿ ಏನಪ್ಪ ಅಂದ್ರೆ ಇದು ಅಸ್ತಿತ್ವದಲ್ಲಿ ಬಂತ ಸರ್ಕಾರ ಅವಾಗಲಿಂದ ಬರೆ ಕೇವಲ ಜನವಿರೋಧಿ ನೀತಿಗಳು ಬೆಲೆ ಏರಿಕೆ ಇಂತ ಅನೇಕ ಸಮಸ್ಯೆಗಳು ಏನಪ್ಪ ಅಂದ್ರೆ ಬಡವರು ನಿರ್ಗತಿಕರು ಏನಪ್ಪ ಅನುಭವಿಸುತ್ತಿದ್ದಾರೆ ಅದೇ ರೀತಿ ಈ ಹಿಂದೆ ತಾನೇ ಏನಪ್ಪ ಅಂದ್ರೆ ಪೆಟ್ರೋಲ್ಗಳ ಬೆಲೆ ಗ್ಯಾಸ್ ಬೆಲೆ ಆಮೇಲೆ ಡೀಸೆಲ್ ಬೆಲೆ ಏರಿಸಿ ಅದೇ ಬಡವರಿಗೆ ಏನಪ್ಪ ಅಂದ್ರೆ ಬರೀ ಇಳಿದಿತ್ತು ಅದೇ ಇನ್ನ ವಾಸಿ ಆಗಿಲ್ಲ ಅವಾಗಲೇ ಏನಪ್ಪ ಅಂದ್ರೆ GST ಟ್ಯಾಕ್ಸ್ ಅಂತ ಏನಪ್ಪ ಅಂದ್ರೆ ಇಂಥ ಒಂದು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಇದರಿಂದ ಬಡವರು ನಿರ್ಗತಿಕರು ಏನಪ್ಪ ಅಂದ್ರೆ ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ ಇದರಿಂದ ಈ ಕೇಂದ್ರ ಸರ್ಕಾರ ಆಗಿರಲಿ ರಾಜ್ಯ ಪೂರೇ ಕರ್ನಾಟಕ ಮೇ ಜೋ ಎಹತಜಾತ್ ಹೋ ರಹೇ ಹೈ ಆಜ್ ಗಂಗಾವತಿ ಮೇ ಭಿ GST ಕೆ ಖಿಲಾಫ್ ಎಹತಜಾತ್ ರಖೇ ಗಯೇ ಹೈ ಯೆ GST ಜೋ गरीबों के वास्ते लाए हैं 5% दूध में और छोटे नाश्ते करने के लिए भी गए तो 5% गरीबों देना पड़ता है GST ये सिर्फ गरीबों के लिए GST है गब्बर सिंह टैक्स जो MLA है MP है इन सबको हर चीज भी फ्री मिलती है इनको क्या भी इसका दर्द महसूस नहीं होता जो भी दर्द महसूस करते हैं वो सिर्फ गरीबा है ये जो BJP गवर्नमेंट है जो मोदी जी जो 2014 में बोले थे सबका साथ सबका विकास आज जो कर रहे हैं सबका साथ सबको खलास कर रहे हैं जो 5% GST लाए हर चीज पर GST देना पड़ेगा ये सिर्फ गरीबों को देने के लिए GST है ये गरीबों से लूट कर पैसा ये जो गुंडा है जो गुंडे मर्डरा करते हैं उनको बेल करने के लिए गरीबों के पैसे इस्तेमाल करते हैं जो हर्षा बोलकर शिवमोगा में मर्डर हुआ है उसकर जाकर 25 लाख 50 लाख देने के लिए गवर्नमेंट के लिए पैसा है देश को चलाने के लिए गरीबों के पास लूट कर 5% 10% 25% लूट कर देश को पक्षद उद्देश्य ई बेले ऐरिके विरुद्ध ई होराटवन्नु हम्मिकोंडिद्दु ಈ ಮೋದಿ ಸರ್ಕಾರ ಬರೋ ಮುನ್ನ ಏನ್ ಹೇಳಿತ್ತು ಜನರಿಗೆ ಆಶ್ವಾಸನೆ ಕೊಟ್ಟು ಇದು ಯಾವುದೇ ಆಹಾರದ ಮೇಲೆ ನಿಮ್ಮ ಒತ್ತಡವನ್ನು ಏರುವುದಿಲ್ಲ ಬೆಲೆ ಏರಿಕೆಯನ್ನು ಏರುವುದಿಲ್ಲ ಅಂತ ಹೇಳಿತ್ತು ಈಗ ಸರ್ಕಾರ ಮೋದಿ ಹೇಳಿದ್ರು ಒಂದು ಜುಮ್ಲಾ ಹಿಂದಿಯಲ್ಲಿ ಅದು ಕನ್ನಡದಲ್ಲಿ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ ಅದು ಹಿಂದಿಯಲ್ಲಿ ಫಸ್ಟ್ ಹೇಳ್ತೀನಿ ನಾ ಕಾವುಂಗ ನಾ ಕಾನೆ ದೂಂಗ ಅಂತ ಹೇಳಿದ್ರು ಅದು ಅರ್ಥ ನಾನು ತಿನ್ನೋದಿಲ್ಲ ತಿನ್ನೋಕ್ಕೂ ಬಿಡೋದಿಲ್ಲ ಅಂತ ಹೇಳಿದ್ರು ಈ ಜುಮ್ಲಾ ಇದು ಎಷ್ಟರ ಮಟ್ಟಿಗೆ ಇವಾಗ ಡೆವಲಪ್ ಆಗಿದೆ ಅಂದ್ರೆ ಜನರಲ್ಲಿ ಪ್ರತಿಯೊಬ್ಬ ವ್ಯಾಪಾರಸ್ಥರು ಅದನ್ನ ಮತ್ತೆ ನೆನೆಸಿಕೊಂಡು ಅವರು ಯಾವ ಗಲ್ಲಿಯಲ್ಲಿ ಹಣ ಉಳಿದಿದೆ ಇಲ್ಲ ಅಂತ ಗಲ್ಲಿ ತೆಗೆದು ನೋಡ್ತಾ ನೋಡಬೇಕಾದ ಪರಿಸ್ಥಿತಿ ಬಂದಿದೆ ಜನರಲ್ಲಿ ಈ ಸರ್ಕಾರದ ಒಂದೊಂದು ವಾಸ್ತವಶನ್ ನೋಡಿದರೆ ಬಡವರಿಗೆ ಏ ಕಣ್ಣು ತರಿಸುವ ಸರ್ಕಾರ ಎಂದು ಅವರಿಗೆ ಏ ಒಂದು ದಿಗ್ಭ್ರಮೆ ಅವಳು ಉಲ್ಲಾಸ ಉತ್ಸಾಹ ಇತ್ತು ಈಗ ಜನರಲ್ಲಿ ಅವರ ಗಲ್ಲಿಯಲ್ಲಿ ತೆಗೆದು ನೋಡಿ ಅವರು ಜೇಬಿನಲ್ಲಿ ಉಳಿಸಿ ಮತ್ತೆ ಹೋಗಿ ಮಳೆ ವಾಪಸ್ ಮಾರ್ಕೆಟ್ ಅಲ್ಲಿ ಹೋಗಿ ತರೋಷ್ಟು ಅವ್ರ ಹತ್ರ ಹಣದ ಒತ್ತಡ ಈ ಹಣದ ಕೊರತೆ ಆಗಿದೆ ಈ ಸರ್ಕಾರದ ಬೆಲೆ ಏರಿಕೆಯಿಂದ
ಹಾಲು ಮೊಸರು ಇವೆಲ್ಲ ಇದರಲ್ಲ ದಿನ ಬೆಳಗ್ಗೆ ವಸ್ತುಗಳು ಜನ ಯಾವ ಅವಶ್ಯಕತೆ ಇದೆ ಆ ವಸ್ತುಗಳ ಮೇಲೆನೇ ಆದಾಯ ಎಲ್ಲಿಂದ ಬರುತ್ತೆ ಅಲ್ಲಿ ಮಾತ್ರನೇ ಇವರು ಬೆಲೆ ಏರಿಕೆ ಮಾಡಿರೋದು।